ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಿಮ್ ಬೆನಿಲಿ ರೇಡರ್ ಹಿಯರ್. ಸೊ ನಿಮಗೆ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ವೀಡಿಯೋ ಐಕೆ ಅದು ಹೆವಿ ವ್ಯೂಸ್ ಹೊಡೆದು, ಸಬ್ಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ವ್ಯೂಸ್ ಸಕ್ಕದಾಗಿ ಬಂದಿದೆ. ನಂಗದು ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನನಗೆ ಅದರಿಂದ ನನಗೆ ಇನ್ನೂ ಇನ್ಸ್ಪೈರ್ ಆಯಿತು ಆ್ಯಕ್ಚುಲಿ ಮಾಡೋಕ್ಕೆ. ನಾನು ಇನ್ನೂ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಇನ್ನೂ ನನಗೆ ನಂಬಿಕೆ, ಆತ್ಮವಿಶ್ವಾಸ ಏನಂತೀರೋ ಅದೆಲ್ಲ ಬಂದು ನನಗೆ. ಸೊ ಇವತ್ತು ನಾವು ಆ್ಯಕ್ಚುಲಿ ಡಿ ಡಿ ಇಲ್ಸಿಗೆ ಹೋಗ್ತಾಯಿದ್ದೀವಿ. ಸೊ ನಾವು ಆಗಲೇ ನೆಲಮಂಗಲ ಟೋಲ್ ಎಲ್ಲ ಪಾಸ್ ಮಾಡಿಕೊಂಡು ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಾವು ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಸೊ ನೀವು ಆ ಬೋರ್ಡ್ ನೋಡ್ದಂಗೆ 20 ಕಿಲೋಮೀಟರ್ಸ್ ಇದೆ ಇನ್ನೊಂದು, ಇಲ್ಲಿಂದ ಕರೆಕ್ಟಾಗಿ ದೇವರಾಯನ ದುರ್ಗಕ್ಕೆ 20 ಕಿಲೋಮೀಟರ್ಸ್ ಇದೆ. ಸೊ ಡಾಬಸ್ಪೇಟೆ ರೋಡ್ ಇಂದ ಬಂದು ರೈಟ್ ತೊಗೊಂಡ್ರೆ ನೀವು ಪಾವಗಡ ರೋಡಿಗೆ ಬರ್ತೀರಾ. ಸೊ ಈ ರೋಡಲ್ಲಿ ನಿಮಗೆ ದೇವರಾಯನ ದುರ್ಗ 20 ಕಿಲೋಮೀಟರ್ಸ್ ಇದೆ. ಸೊ ಪಾವಗಡಗೆ ನಿಮಗೆ 106 ಕಿಲೋಮೀಟರ್ಸ್ ಆಗುತ್ತೆ. ನೀವು ಅಲ್ಲಿ ನೋಡ್ಬೋದು ಮಧುಗಿರಿ ಮತ್ತು ಗೊರನಹಳ್ಳಿ ಲೇಫ್ಸ್ ಅನ್ನೋ ಬರುತ್ತೆ. ಫ್ರೆಂಡ್ಸ್, ಇವಾಗ ದೇವರಾಯನ ದುರ್ಗ ಇಲ್ಲಿಂದ 10 ಕಿಲೋಮೀಟರ್ ಇದೆ. ಸೊ ನಾವು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಕವರ್ ಮಾಡಿದ್ದೀವಿ. ಅಲ್ಲಿ 20 ಇದ್ದಿದ್ದು, ಸೊ ಇಲ್ಲಿ 10 ಇದೆ. ಸೊ ಇನ್ನು 10 ಕಿಲೋಮೀಟರ್ಸ್ ಬಾಕಿ ಇದೆ. ಸೊ ನೀವು ಅಲ್ಲಿ ಮುಂದೆ ನೋಡ್ಬೋದು ಸಾಲಾಗೆಲ್ಲ ಬೆಟ್ಟಕ್ಕೂ ಫಾಗ್ ಆಗಿದೆ. ಸೊ ನನ್ನ ಪ್ರಕಾರ ಫಾಗ್ ಇರುತ್ತೆ, ನಾವು ಇನ್ನೂ ಮೇಲೆ ಹೋದ್ಮೇಲೆ ಫಾಗ್ ಇರುತ್ತೆ. ಸೊ ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ಗೇಟ್ ವೇ ದೇವರಾಯನ ದುರ್ಗಕ್ಕೆ. ಸೊ ಅಪ್ಪ, ಸೊ ಬಂದಿದ್ದೀವಿ ದೇವರಾಯನ ದುರ್ಗಕ್ಕೆ. ಇಲ್ಲಿ ನೋಡ್ಬೋದು ನೀವು ಗೇಟ್ ವೇ. ಸೊ ಇಲ್ಲಿಂದ 5 ಕಿಲೋಮೀಟರ್ ಇದೆ ದೇವರಾಯನ ದುರ್ಗ ಬೆಟ್ಟಕ್ಕೆ. ಆನ್ ದ ವೇ ನಿಮಗೆ ಒಂದು ಲೇಕ್ ಸಿಗುತ್ತೆ.
ಇದೇ ಲೇಕು, ನೀವು ಬೆಟ್ಟಕ್ಕೆ ಹೋಗೋಕ್ಕೆ ಮುಂಚೆ ಈ ಲೇಕ್ ಸಿಗುತ್ತೆ. ಸೊ ನೀವು ಹಿಂಗೆ ಟೂರಿಸ್ಟ್ ಸ್ಪಾಟಾಗೂ ಮಾಡ್ಬೋದು, ಮತ್ತು ನೀವು ಫೋಟೋಶೂಟ್ ಏನಾದ್ರು ಬೇಕು ಅಂದ್ರೂ ಮಾಡ್ಕೊಬೋದು. ಸೊ ನೋಡಿ ನೀವು ಇಲ್ಲೆಲ್ಲ ಕಸ ಗಿಸ ಎಲ್ಲ, ಟೂರಿಸ್ಟ್ ಸ್ಪಾಟ್ ಇದೆ ಆ್ಯಕ್ಚುಲಿ. ನೋಡಿ ಬಂದವರೆಲ್ಲ ಇಲ್ಲಿ ಕಸ ಗಿಸ ಎಲ್ಲ ಹಾಕಿದ್ರೆ ಹೆಂಗೆ ನಾವು ನಮ್ಮ ದೇಶನ ಹಿಂಗೆ ಮುಂದೆ ಇದು ಮಾಡ್ಕೊಳೋದು ನಾವು? ಹಾಂ, ಇದೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ರೆಸ್ಪಾನ್ಸಿಬಿಲಿಟಿ ಸಿಟಿಸನ್ಸ್ ಅಂತ ಅಣ್ಣಿಸ್ಕೊಬೇಕಂದ್ರೆ ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಇಂಥ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ನಾವೇ ಹಿಂಗೆ ಮಾಡಿದ್ರೆ ಇನ್ನು ಬೇರೆಯವ್ರು ನಮ್ಮನ್ನು ನೋಡ್ಕೊಂಡು ಇನ್ನು ಹೆಂಗೆ ಮಾಡ್ತಾರೆ ಹೇಳ್ರಿ? ಸೊ ನಾನು ಒಂದೇ ವಿನಂತಿ ಮಾಡೋದು, ಎಲ್ಲೇ ಟೂರಿಸ್ಟ್ ಸ್ಪಾಟ್ಗೆ ಹೋದರೂ ಎಲ್ಲೇ ನಮ್ಮ ಕರ್ನಾಟಕ ಒಳಗಾಗಲಿ ಅಥವಾ ನಮ್ಮ ಇಂಡಿಯಾ ಒಳಗಾಗಲಿ ಆಚೆ ಆಗಲಿ ಏನೇ ಆಗಲಿ ಎಲ್ಲೂ ಲಿಟರ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಯಾಕಂದರೆ ಎನ್ವಿರಾನ್ಮೆಂಟು ಹಾಳು ಮಾಡೋದು ಒಂದು ನಿಮಿಷ, ಆದರೆ ಅದು ವಾಪಸ್ ಇವಾಗ ನಾನು ಹೆಂಗೆ ಹೇಳ್ತಾ ಇನಿ ಅಂದರೆ, ಮರ ಹಾಕೋಕ್ಕೆ ಹಾಕಿ ಮರ ಬರೋಕ್ಕೆ 100 ವರ್ಷ ಬೇಕು, ಅದೇ ಇರೋ ಮರನ ನೋಡ್ಕೊಳೋದು ಹಂಗೆ ಅದು. ಸೊ ಇರೋ ಮರನ ಕರೆದ್ಬಿಟ್ಟು ಹೊಸ ಮರ ಹಾಕ್ತೀವಿ ಅಂದರೆ ಅದು ದಡ್ತನ. ಇರೋ ಮರ ನೋಡ್ಕೊಬೇಕು ನಾವು. ಅದೇ ಥರ ಇದೂ ಇರೋ ಜಾಗನ ಲಿಟರ್ ಮಾಡಿದೆ ನಾವು ನಮ್ಮ ಜಾಗ ಅಂತ ನೋಡ್ಕೊಬೇಕಿದು. ನಾವು ಹಿಂಗೆ ನಾವೇ ಲಿಟರ್ ಮಾಡಿದೆ ನಮ್ಮನ್ನು ನೋಡಿಕೊಂಡು ಬೇರೆಯವ್ರು ಇನ್ನೇನು ಮಾಡ್ತಾರೆ ಹೇಳ್ರಿ? ಸೊ ನಾನು ಅಷ್ಟೇ ನಿಮ್ಗೆ ಹೇಳ್ತಾರೋದು, ಎಲ್ಲೇ ಹೋದರೂ ನಿಮ್ಮ ಲಿಟರ್ ಮಾತ್ರ ಮಾಡಬೇಡಿ. ಏನೇ ಕಸ ಇದ್ದರೂ ಎಲ್ಲ ನಿಮ್ಮ ಬ್ಯಾಗಿಗೆ ಹಾಕ್ಕೊಳ್ಳಿ, ಅಥವಾ ಯಾವ್ದಾದ್ರು ಡಸ್ಟ್ಬಿನ್ ಸಿಕ್ಕಿದ್ರೆ ಅಲ್ಲಿ ಹಾಕ್ರಿ. ಈ ಥರ ಜಾಗಕ್ಕೆ ಈ ಥರ ಲೇಕಿಗೆ ಬಂದಾಗ ಮಾತ್ರ ಹಾಕಕ್ಕೆ ಹೋಗ್ಬಿಡ್ರಿ, ಯಾಕಂದರೆ ಕ್ಲೀನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಅದು ಬೇರೆ ನಿಮ್ಗೆ ಗೊತ್ತು. My heart got bruised up so I put it on ice. Been told that I wouldn't make it in this life, but now all of you see there's so much room for me. And I know you think I'm still gonna take advantage, and you always took my humbleness for granted, but I know my worth, you can't take that away. ಇದೆ ದೇವಸ್ಥಾನ ಎಂಟ್ರೆನ್ಸು, ನರಸಿಂಹಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಇದು. ಸೊ ಮೇಲ್ಗಡೆ ನರಸಿಂಹಸ್ವಾಮಿ ದೇವರಿದೆ, ಅದು ನಮ್ಮ ಆ್ಯಕ್ಚುಲಿ ನಮ್ಮ ಮನೆ ದೇವರದು ನರಸಿಂಹಸ್ವಾಮಿ ದೇವಸ್ಥಾನ. ಸೊ ನಾವು ಇವಾಗ ಡೈರೆಕ್ಟ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ದೇವಸ್ಥಾನ ಮುಗೀತು. ಸೊ ನಾನು ಆವಾಗಲೇ ಹೇಳ್ದಂಗೆ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಸೊ ಒಳಗೆ ಫೋಟೋಸ್ ಅಲೌಡ್ ಇಲ್ಲ ತೆಗಿಯೋಕ್ಕೆ, ವಿಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವಾಗ ನಾವು ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಸತಿನೋ ಮೂರನೇ ಸತಿನೋ ಈ ಥರ ಲೈಟಾಗಿ ಡಿಸಲ್ ಬರ್ತಿರೋದು, ಯಾಕಂದರೆ ಇಲ್ಲಿ ಫಾಗು ನಂದಿ ಹಿಲ್ಸ್ ಥರ ಇಲ್ಲ ಅಂದರೆ ಒಂದು ರೇಂಜಿಗೆ ಪರವಾಗಿಲ್ಲ ಫಾಗ್ ಇದೆ ಇಲ್ಲಿ. ಸೊ ನೀವು ಈ ಸೀಸನಲ್ಲಿ ಬರ್ತೀರಾ ಅಂದರೆ ಇಲ್ಲಿ ನಂದಿ ಹಿಲ್ಸಲ್ಲಿ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಬೆಟ್ಟಗಳಲ್ಲೂ ಫಾಗ್ ಇರುತ್ತೆ. ಸೊ ನೀವು ಹುಷಾರು, ಯಾಕಂದರೆ ಈ ಥರ ಮಳೆ ಗಿಳೆ ಬಂದು ಮತ್ತೆ ಇಲ್ಲಿ ಏನು ಗೊತ್ತಾ, ಇಲ್ಲಿ ರೋಡ್ಸು ಸರಿ ಇಲ್ಲ, ಇನ್ನು ರೋಡ್ಸ್ ವೈಡನ್ ಮಾಡ್ತವ್ರು ಆ ಕಡೆ. ಸೊ ನೀವು ನೋಡಿಕೊಂಡು ಕಾರ್ ಆದರೆ ಕಾರು, ಬೈಕ್ ರಿಸ್ಕು ತುಂಬ, ಬೈಕ್ ರಿಸ್ಕು ಯಾಕಂದರೆ ಮಳೆ ಗಿಳೆ ಬಂದರೆ ನಿಮಗೆ ರಿಸ್ಕು. ನಾನು ಹೇಳೋ ಪ್ರಕಾರ ಕಾರಲ್ಲೇ ಬನ್ನಿರಿ. ಸೊ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸು ಒಳ್ಳೆ ಸ್ಪಾಟ್ ಇದು ಬರೋಕ್ಕೆ.
ಎಂಜಾಯ್ ಮಾಡೋಕ್ಕೆ. ವಾರ ಪೂರ್ತಿ ಕೆಲಸ ಗಿಲ್ಸ ಅಂದ್ಕೊಂಡು ಒಂದಿನ ವೀಕೆಂಡ್ ಎಂಜಾಯ್ ಮಾಡಬೇಕು ಅಂದರೆ ಇಲ್ಲಿ ವರ್ತು ಬರೋದು, ಇಲ್ಲಿ ನಂದಿ ಹಿಲ್ಸ್ ಎಲ್ಲ ವರ್ತು ಬರೋದು. ಸೊ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ.